ಎಸ್, ಎಲ್ರಿಗೂ ನಮಸ್ಕಾರ. ನಾನು ಹೊಸ ವ್ಲಾಗಿಗೆ ಸ್ವಾಗತ. ಆ್ಯಕ್ಚುಲಿ ಈ ವಿಡಿಯೋ ಅಪ್ಲೋಡ್ ಮಾಡ್ತಿರೋದು ನಾನು 2023 ಜೂನ್ದು ವಿಡಿಯೋ. ಸೊ ನಾವು ಲೇ ಲಡಾಖ್ ಟ್ರಿಪ್ ಮಾಡಿದ ಟೈಮಲ್ಲಿ ಮನಾಲಿಂದ ಎಕ್ಸಿಟ್ ಆಗ್ತಿರ್ಬೇಕಾದ್ರೆ ಮಂಡಿ ಅನ್ನೋ ಪ್ಲೇಸಲ್ಲಿ ನಮ್ಮ ಫ್ರೆಂಡ್ದೊಂದು ರೆಸ್ಟೋರೆಂಟ್ ಇತ್ತು. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆಲ್ಮೋಸ್ಟ್ 1 ಇಯರ್ ಕಳೆದು ಹೋಗಿದೆ ನಮ್ಮದು. ಸೊ ಈಗ ನೆಕ್ಸ್ಟ್ ಟ್ರಿಪ್ಗೆ ಕೂಡ ರೆಡಿ ಆಗ್ತಿದ್ದೀನಿ. ಈ ಟೈಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಬೇರೆ ಬೇರೆ ಬ್ಯುಸಿ ಶೆಡ್ಯೂಲ್ ಇದ್ದ ಕಾರಣ. ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ಆ ಹೋಟೆಲ್ಗೆ ಸಂಬಂಧಪಟ್ಟ ವಿಡಿಯೋ ಆಗಿರುತ್ತೆ. ಸೊ ನಾವು ಟ್ರಿಪ್ಪಲ್ಲಿ ನಾವು ಸೌತ್ ಇಂಡಿಯನ್ಸ್ ಅಲ್ಲಿಗೆ ನಾರ್ತ್ ಇಂಡಿಯಾಗೆ ಹೋದಾಗ ಫುಡ್ ತುಂಬ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನಾವು ನಮ್ಮ ಸೌತ್ ಇಂಡಿಯನ್ ಫುಡ್ನ ಮಿಸ್ ಮಾಡ್ಕೊಳ್ತಾ ಇದ್ವಿ. ಸೊ ಆ ಟೈಮಲ್ಲಿ ನಮಗೆ ಸಿಕ್ಕಿದ್ದು ಮರಳುಗಳಲ್ಲಿ ಮರೀಚಿಕೆ ಸಿಕ್ಕಿದ ಥರ ಸಿಕ್ಕಿದ್ದು ನಮಗೆ ನಮ್ಮ ಫ್ರೆಂಡ್ದು ಹೋಟ್ಲು. ನಾವು ಟ್ರಿಪ್ ಹೋಗ್ತಿದ್ವಿ ಅಂತ ಗೊತ್ತಾದ ತಕ್ಷಣ ಅವ್ರು ಹೇಳಿದರು ನಮಗೆ. ಸೊ ಈಟ ಕಡೆ ಮನೇಲಿ ಈಚ ಕಡೆಯಿಂದ ಮನೇಲಿ ಕಡೆಯಿಂದ ನೀವು ಎಕ್ಸಿಟ್ ಆಗ್ತಿದ್ದೀರ ಅಂತಂದರೆ ಬಂದು ವಿಸಿಟ್ ಮಾಡಿ ಹೋಗಿ ಅಂತ. ಸೊ ಹಂಗೆ ನಾವು ಬರ್ತಾ ವಿಸಿಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ವಿಜುವಲ್ಸ್ ಎಲ್ಲ ಇದರಲ್ಲಿ ಬರ್ತಾ ಹೋಗುತ್ತೆ. ಹೋಟೆಲ್ ಬಗ್ಗೆ ಡೀಟೇಲ್ಸ್ ಸ್ವಲ್ಪ ವೀಡಿಯೋ ಲೆಂದಿ ಅನ್ಸ್ಬೋದು, ಬಟ್ ನೋಡಿ ಚೆನ್ನಾಗಿದೆ. ಆ್ಯಂಡ್ ಯಾರಾದರೂ ಸೌತ್ ಇಂಡಿಯಾದಿಂದ ಹಿಮಾಚಲ್ ಪ್ರದೇಶಕ್ಕೆ ಟ್ರಿಪ್ ಹೋಗ್ತಾ ಇದ್ದರೆ ಸೊ ಆ ಹೋಟೆಲ್ನ ವಿಸಿಟ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಹೋಟೆಲ್ ಓನರ್ ಕಾರ್ತಿಕ್, ನನ್ನ ಫ್ರೆಂಡು, ಅವರಿಗೆ ಸಾರಿ ಕೇಳ್ತೀನಿ. ಅವತ್ತೇ ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು, ಅಪ್ಲೋಡ್ ಮಾಡಿರಲಿಲ್ಲ. ಬ್ರೋ, ನೀವು ಅವತ್ತು ಮಾಡಿದ್ದು, ನೀವು ಕೊಟ್ಟ ಟ್ರೀಟ್ಮೆಂಟ್ಗೆ ತುಂಬ ಖುಷಿ ಆಯ್ತು ನಮಗೆ, ತುಂಬ ಥ್ಯಾಂಕ್ ಯು ಸೋ ಮಚ್. ಈಗ ಕಂಪ್ಲೀಟ್ ಆಗಿ ಹೋಟೆಲ್ ಬೃಂದ ಒಂದು ವೀಡಿಯೋ ಬರುತ್ತೆ, ನೋಡ್ಕೊಂಡು ಹೋಗಿ. ಸೊ ನಾವು ಮನಾಲಿಂದ ಹೊರಟು ಆನ್ ದಿ ವೇ ಹೋಗ್ಬೇಕಾದ್ರೆ, ನಾವು ಆ್ಯಕ್ಚುಲಿ ವಿಷಯ ಏನಂತಂದರೆ, ಶ್ರೀನಗರಿಗೆ ನಾವು ಟ್ರಿಪ್ ಹೊರಟಾಗಲಿ ನಮ್ಮ ಫ್ರೆಂಡ್ ಒಬ್ಬರು ಮನಾಲಿ ಕಡೆ ಬರೋದಾದ್ರೆ ನಮ್ಮ ರೆಸ್ಟೋರೆಂಟ್ ಇದೆ ಬಾ ಅಂತ ಇನ್ವೈಟ್ ಮಾಡಿದ್ರು ನನ್ನ. ಸೊ ಇದು ಟ್ರಿಪ್ ಎಂಡಿಂಗ್ ಡೇ, ಆಲ್ಮೋಸ್ಟ್ ಮುಗಿತಾ ಬಂತು. ನಾಳೆ ನಾವು ಚಂಡೀಗಢದಿಂದ ಹೊರಡ್ತಾ ಇದ್ದೀವಿ. ಸೊ ಫೈನಲಿ ಅಲ್ಲಿ ಬಂದು ರೀಚ್ ಆಗಿದ್ದೀವಿ. ಸೊ ಇದು ಒಂದು ಕಾರ್ತಿಕ್ ಅಂತ ನನ್ನ ಫ್ರೆಂಡ್ ಇವರು. ಆಲ್ಮೋಸ್ಟ್ ನಾವು 6-7 ಇಯರ್ಸ್ ಆಯಿತು ಮೀಟ್ ಮಾಡಿ. ಸೊ ಆಲ್ಮೋಸ್ಟ್ ಎಷ್ಟು, 7 ಇಯರ್ಸ್ ಆಯ್ತು ಅಲ್ವಾ? ಬಟ್ ನನಗೇನು ಅನಿಸ್ತಲ್ಲ, 7-8 ಇಯರ್ಸ್ ಆಯಿತು. ಸ್ಟೇಟಸ್ ನೋಡಿ ನೋಡಿ ನಾ ಇಲ್ಲ, ಅದು ಹಂಗೇನೆ, ಅದು ಜರ್ನಿ ಕೀಪ್ಸ್ ಗೋಯಿಂಗ್ ಅಷ್ಟೇ. ಅವಾಗ ಮೀಟ್ ಮಾಡಿದ್ವಿ, ಇವಾಗ ಮೀಟ್ ಮಾಡಿದ್ವಿ, ಅದೇನು ಡಜನ್ ಮೇಕ್ ಡಿಫ್ರೆನ್ಸ್. ಬಟ್ ಯಾ, ಐ ಆಮ್ ಗ್ಲಾಡ್ ಯು ಆರ್ ಹಿಯರ್, ಎಲ್ಲ ಬಂದಿದ್ದೀರಾ. ಐ ಆಮ್ ಹ್ಯಾಪಿ ದಟ್ ಯು ಗೈಸ್ ಆರ್ ಹಿಯರ್. ಥ್ಯಾಂಕ್ ಯು, ನೀವು ಇನ್ವೈಟ್ ಮಾಡಿದ್ದಕ್ಕೂ ತುಂಬ ಥ್ಯಾಂಕ್ಸ್. ಹಂಗೆ ತೋರಿಸಿ ಇಲ್ಲ ಹಂಗತಾನೆ ಕಡ್ಬಿಟ್ಟು ತಿಮ್ಮನೆ ಗೆಲ್ಲ. ತಿನ್ನಿ ತಿನ್ನಿ, ಆಯ್ತು ಆಯ್ತು. ಲಾಂಗ್ ಟೈಮ್ ನಾವು ಇಡ್ಲಿಕ್ಕೆ ನಿಂತಿರೋದು. ಅವತ್ತಲ್ಲ ಸೌತ್ ಇಂಡಿಯನ್ ಅಂತ ತಿಂದಿದ್ವಿ, ಬರೀ ಎಣ್ಣೆ ಎಣ್ಣೆ ಇಡ್ಲಿ. ಆ್ಯಂಡ್ ನಾವು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ವಿ. ಸೊ 4 ಜನ ನಾವು ಕೂಡ ಮಸಾಲೆ ದೋಸೆ ಆರ್ಡ್ರ್ ಮಾಡಿರೋದು, ಇವ್ರು ಮಾತ್ರ ಇಡ್ಲಿ ಆ್ಯಂಡ್ ವಡೆ ಮಾಡಿ. ಹೆಸರು ಹೇಳಿದ ತಕ್ಷಣ ತಿನ್ನೋಣ ಅನ್ಸುತ್ತೆ, ಅವ್ರು ಮಾಡಿಕೊಟ್ಟಾದ್ಮೇಲೆ ಬಾಯಿಗೆ ಹಾಕಿದ್ರೆ ಬಾಯಿಗಿಟ್ಟ ಅಕ್ಕಿ ತರ ಇಲ್ಲಿ ದೋಸೆ ಯಾವ್ದೇ ಮಾಡಬೇಕು, ಇಲ್ಲಿ ಲೋಕಲ್ ಮನಾಲಿ ಥ್ರೂಔಟ್ ಹಿಮಾಚಲ್ ಎಲ್ಲ ನಿಮ್ಗೆ ತಿನ್ಬೋದು. ತಿಂದ್ರೆ ಇಲ್ಲಿ ಲೋಕಲ್ ರೈಸ್ ಮಾಡ್ತಾರೆ, ಪ್ರಮೋಷನಲ್ ಮಾಡೋದು, ಈ ಅಥೆಂಟಿಕ್ ಟೇಸ್ಟ್ ಬರಲ್ಲ. ಲಸಿ ಸಾಂಬಾರಲ್ಲಿ ಅಷ್ಟೇ, ನಾವೇನು ಬಾಡಿಗೆ ಬೇರೆ ಏನೇನು ಮಸಾಲೆ ಕಳಸ ಹಾಕ್ತೇವೆ ಅದೆಲ್ಲ ಸದಾ ನೋಡಿ. ಇನ್ನೊಂದು ಇಡ್ಲಿ ವಡೆ ಆರ್ಡರ್ ಮಾಡಿದ್ದಾರೆ. ನಮ್ದು ಬೆಂಗಳೂರು ಐಟಮ್ ಪ್ರತಿಯೊಂದು ದೋಸೆ ಹಿಟ್ಟಿಂದಾಗಲು ಏನೇನು ಮಾಡ್ತೀವಲ್ಲ, ಉದ್ದಿನ ಬೆಳೆ ಅಂತ ಆಗಲಿ ಏನೇನು ನಮ್ಮ ರಾ ಮೆಟೀರಿಯಲ್ ಇದ್ದು ಎಲ್ಲ ಕಂಪ್ಲೀಟ್ ಮಾಡ್ತೀನಿ. ಅಥೆಂಟಿಕ್ ಟೇಸ್ಟ್. ಒಂದ್ಸಲ ಬಂದು ಇಲ್ಲಿ ದೋಸೆ ತಿಂದವರು, ಇಡ್ಲಿ ತಿಂದವರು, ಸೌತ್ ಇಂಡಿಯನ್ ತಿಂದವರು ಮತ್ತೆ ಮತ್ತೆ ಬರ್ತಾರೆ. ಸೊ ಈ ರೆಸ್ಟೋರೆಂಟಿಗೆ ಬಂದು 4 ಜನ ನಾವು ಮಸಾಲೆ ದೋಸೆ ಹೇಳಿದ್ವಿ ನಾವೆಲ್ಲ. ಆ್ಯಂಡ್ ಇವರೊಬ್ಬರು ಇಡ್ಲಿ ವಡೆ ಏನೇನೋ ಮಿಕ್ಸ್ ಮಿಕ್ಸ್ ಹೊಡೆದು ಬಿಟ್ಟಿದ್ದಾರೆ ಇವರು. ಸೊ ಫೈನಲಿ ಕಾಫಿ ಜೊತೆ ಎಂಡ್ ಮಾಡ್ತೀವಿ. ಫುಡ್ಡು ಅಲ್ಟಿಮೇಟ್ ಆಗಿತ್ತು, ನಮ್ಮದು ಬಾಯೆಲ್ಲ ಹಾಳುವಿದೋಗಿತ್ತು ಏನೇನೋ ತಿಂದು. ಸೊ ಇಲ್ಲಿ ಬಂದು ತಿಂದಮೇಲೆ ಸ್ವಲ್ಪ ಟೇಸ್ಟ್ ಸಿಕ್ತು. ಹೇಗಿತ್ತು ಬ್ರೋ ಸೂಪರ್ ಕಾಫಿ ಆಗಿದೆ ಹೇಳಿ? ನಾನು ಚಂದೀಗಢ ಬರ್ತಿಲ್ಲ, ಇಲ್ಲೇ ಇರ್ತೀರ, ಊಟ ಮುಗಿಸ್ಕೊಂಡು ಬರ್ತೀನಿ. ಹೇಗಿತ್ತು ಬ್ರೋ ವಿನಯ್ ಬ್ರೋ? ಸೂಪರ್ ಆಗಿದೆ, ಸಾಂಬಾರ್ ಮಾತ್ರ ಎಕ್ಸ್ಟ್ರಾಡಿನರಿ, ಚಟ್ನಿ ಎಲ್ಲ ಸೇಮ್ ನಮ್ಮ ಬೆಂಗಳೂರಲ್ಲಿ ಹೆಂಗೆ ತಿಂತೀವೋ
ಅದೇ ತರ ಟೇಸ್ಟ್ ಇತ್ತು. ಹೌದಾ? ಸಾಂಬಾರ್ ಎಕ್ಸ್ಟ್ರಾಡಿನರಿ ಇಷ್ಟ ಆಯ್ತು. ಹೇಗಿತ್ತು ಬ್ರೋ? ಎಲ್ಲ ಸ್ಟಾಫ್ ಯಾರು ಇದ್ದಾರೆ, ಎಲ್ಲರೂ ಅವರು ಡಿಪಾರ್ಟ್ಮೆಂಟ್ ಅವ್ರು ಯಾರು ಇದ್ದಾರೆ, ಎಲ್ಲ ಆಲ್ ಆ ವೆಲ್ ಎಕ್ಸ್ಪೀರಿಯನ್ಸ್ ಏನೋ ಮಾಡ್ತಾರೆ, ವರ್ಕ್ ಮಾಡ್ತಾರೆ. ಏನಿಲ್ಲ, ಈಗ ನಾವು ಅಥೆಂಟ ಯಾರು ಸಮಾನ ಅವರು ಕೊಟ್ಟರೆ ಅವ್ರು ಮಾಡೇ ಮಾಡ್ತಾರೆ, ಬಟ್ ಅದರಲ್ಲೂ ಕೊಟ್ಟರು ಮಾಡೋರು ಇಲ್ಲ ಯಾರು. ಸೊ ನಮ್ಮ ದೋಸೆ ಮಾಸ್ಟರ್, ನಮ್ಮ ಇಲ್ಲಿ ವಡೆ ಏನೇನು ಮಾಡ್ತಾರೋ, ನಮ್ಮ ಉಡುಪಿಯವರೇ ಯಾರು ಮಾಸ್ಟರ್ ಅವರು ಕನ್ನಡದವರು, ಅದು ಬಿಟ್ಟು ನಮ್ಮ ನಾರ್ತ್ ಇಂಡಿಯಾದವ್ರು ಯಾರಿದ್ದಾರೆ, ಉತ್ತರಾಖಂಡ್ ಅವರು. ಸೊ ಆ್ಯಕ್ಚುಲಿ ನಾವು ರೆಸ್ಟೋರೆಂಟಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕಿನ್ನ ಇದೆ 12 ಪೇಜ್ ಮೆನ್ಯೂ ಇದೆ ಅಲ್ಲಿ. ಸೊ 12 ಪೇಜಲ್ಲಿ ಇರೋ ಐಟಮ್ ಎಲ್ಲದೂ ಅಥೆಂಟಿಕ್ ಸಿಗುತ್ತೆ. ಓಕೆ. ಪ್ಲಸ್ ಸೌತ್ ಇಂಡಿಯನ್ ಫ್ಯಾಟ್ಸ್ ಏನಿದೆಯಲ್ಲ, ಮಸಾಲಾ ಪುರಿ, ಪಾನಿಪುರಿ, ನಮ್ಮದು ಟೇಸ್ಟ್, ನಮ್ಮ ಬೆಂಗಳೂರು ಟೇಸ್ಟ್, ಅದನ್ನು ಎಲ್ಲ ಇಟ್ಟಿದ್ದೀನಿ. ಅದು ಇದೆ ಎಲ್ಲ ಕುರ್ತಿ. ಪ್ಲಸ್ ಐಸ್ ಕ್ರೀಮ್ಸು ಇದೆಲ್ಲ, ನಮ್ಮ ಹೋಮ್ ಮೇಡ್ ಐಸ್ ಕ್ರೀಮ್ ಯೂಸ್ ಮಾಡಿ. ಡೋಂಟ್ ಯೂಸ್ ಔಟ್ ಸೈಡ್ ಐಸ್ ಕ್ರೀಮ್ ವೆಂಡರ್ಸ್. ವಿ ಹ್ಯಾವ್ ಪರ್ಸನ್ ಹೂ ಮೇಕ್ಸ್ ಇಟ್ ಅಟ್ ಹೋಮ್. ಸೊ ಹೋಮ್ ಮೇಡ್ ಐಸ್ ಕ್ರೀಮ್ ಯೂಸ್ ಮಾಡ್ತೀವಿ. ಸೊ ಎಲ್ಲ ಒರಿಜಿನಲ್ ಇದ್ದಾನೆ, ಯಾವ್ದೆಲ್ಲ ಕ್ವಾಲಿಟಿನಲ್ಲಿ ಇದೆಲ್ಲ ಯಾವ್ದೆಲ್ಲ ಕಂಪನಿನಲ್ಲೇ ಮಾಡ್ತೀವಿ. ಎಲ್ಲ ರೂಮ್ ಕೊಟ್ಟಿದ್ದೀನಿ, ಅದೆಲ್ಲ ಮಾಡಲಿಲ್ಲ. ರೂಮ್, ಊಟ, ಟೈಮ್ ಟೈಮ್ ಎಣ್ಣೆ, ಅದು ಮೇನ್. ಅದು ಪ್ಯಾಕೇಜ್ ಪ್ಯೂರ್ ವೆಜಿಟೇರಿಯನ್ ಆದ್ರಿಂದ ಇಲ್ಲಂತೂ ನಾನ್ ವೆಜ್ ಮಾಡಲ್ಲ, ಅಲೋನು ಮಾಡಲ್ಲ. ಚಿಕನ್, ಮಟನ್ ಎಲ್ಲ ಏನಿದೆ ರೂಮ್ಗಳಲ್ಲಿ ಮಾಡ್ಕೊಂತಾರೆ. ಅದೇ ಕೊಟ್ಬಿಡ್ತೀನಿ. ಬಟ್ ಇಲ್ಲಿ ಮಂಡಿ ಪಾಪ್ಯುಲೇಷನ್ ಪ್ರಕಾರ ಇಲ್ಲಿ ವೆಜಿಟೇರಿಯನ್ಸ್ ಜಾಸ್ತಿ ಇದೆ. ಸರ್ದಾರ್ಸು, ನಾಮ್ದಾರೀಸ್, ಬಡವರು, ಚಿಕ್ಕಬಳ್ಳಿ ಜಾಸ್ತಿ ಇದೆ. ದೇ ಆರ್ ವೆರಿ ಮಚ್ ಪ್ಯೂರ್ ವೆಜಿಟೇರಿಯನ್ಸ್. ಬೇರೆ ಇನ್ನು ಮನಾಲಿ ನಾನೇ ಇನ್ನಿಷಲ್ ಹೋದಾಗ ಚಂಡೀಗಢಲ್ಲಿದೆ ಸಾಗರ್ ರತ್ನ ಅಂತ ಒಂದು ಹೋಟೆಲ್. ಈಸ್ ಆಲ್ಸೋ ವೆರಿ ಬಿಗ್ ಚೇನ್, ಸೌತ್ ಇಂಡಿಯನ್. ಅವನೊಂದು ಬ್ರ್ಯಾಂಚ್ ಸಿಮ್ಲಾ. ನಾನು ಹೋದೆ ನನಗೆ 5-7 ಇಯರ್ಸ್ ಬ್ಯಾಕ್. ಇಡ್ಲಿ ಆರ್ಡರ್ ಮಾಡಿದ್ರೆ ಇಡ್ಲಿ ಯಾವ ಥರ ಆಯಿತು ಅಂದರೆ, ಎಷ್ಟು ಗಟ್ಟಿ ಇತ್ತು ಇಡ್ಲಿ ಅಂದರೆ ಹೊರಗಡೆ ಹಿಂಗೆ ಬೌನ್ಸ್ ಆಗೋದು. ಬಿಸಾರ ಆಗೋಯ್ತು ನಮಗೆ. ಅಷ್ಟು ಈ ಥರ ಇದಕ್ಕೊಂದು ಈ ಥರ ಎಲ್ಲ ಆಗೋಯ್ತಲ್ಲ ಈ ಥರ ಇಡ್ಲಿ. ನಾನು ಒಂದೇ ಬೈಟಿನಿ ಅಷ್ಟೇ ಬಿಟ್ಬಿಟ್ಟೆ. ನಾನು ಸಾಂಬಾರು ಅಂತೂ ಪಥಟಿ. ಲೋಕಲ್ ಏನಿದೆ, ದಾಳ, ದಾಳು ಬಂದಿಲ್ಲ. ಅದು ಹೆಂಗಿದೆ ಸಾಂಬಾರು ಎಲ್ಲ ದಾಳೇ, ಅದು ಏನು ಇಲ್ಲ. ಆಗ ಅವಾಗ ಒಂದು ಥಾಟ್ ಬಂದಿತ್ತು ನನಗೆ, ಸೊ ಈ ಥರ ಆರ್ಡ್ ಮಾಡ್ತಾಯಿದ್ರಲ್ಲ, ಪ್ರೋಟೀನ್ ಏನು ಹೆಸರು ಸ್ಕೂಲ್ನ ಈ ಥರ ಆರ್ಡ್ ಮಾಡ್ತಾಯಿದ್ದೆ. ಇನ್ನು ಹೋಗ್ತಾ ನೀವು ಇನ್ನೊಂದು ನೋಡ್ತೀರಾ, ಕಣ್ಣನ್ ಕ್ಯಾಸಲ್ ಅಂತ ಇದ್ದ ಅವನೊಬ್ಬ ಇದ್ದಾನೆ, ಇನ್ನೊಬ್ಬ ಟೇಸ್ಟ್ ಆಫ್ ದೋಸಾವಾಲಾ ಅಂತಲೇ ಇಟ್ಟಿದ್ದಾರೆ. ಅಲ್ಲಿ ದೋಸೆನೇ ತಿಂದರೆ ದೋಸೆ ತಿನ್ನೋದೆ ಮರ್ತೋಗ್ತೀರ. ನಾನು ಈಟ ಬರೀದು ಅಥೆಂಟಿಕ್ ನಾರ್ತ್ ಇಂಡಿಯನ್ ದೋಸೆ ಅಂತ, ಸೌತ್ ಇಂಡಿಯನ್ ಅಂತ ಬರೀದು. ಸೊ ಅದಕ್ಕೆ ನಾನು ಮಾಡಿದ್ರೆ ಅಥೆಂಟಿಕ್ ಮಾಡಬೇಕು, ಇಲ್ಲ ಅಂದರೆ ಮಾಡಲೇಬಾರ್ದು ಅನ್ನೋದು. ನಿಮ್ದು ಟೇಸ್ಟ್ ಇರೋದು ರಿಸೋರ್ಸಿಂಗ್, ರಿಸೋರ್ಸಿಂಗ್ ಇಲ್ಲ. ದ ಒನ್ ಹೂ ಮೇಕ್ಸ್ ಇಟ್ ಆಲ್ಸೋ, ನಾನೇನೇ ರಿಸೋರ್ಸ್ ಮಾಡಿದ್ರು ಸಮಾನ ಎಂಡ್ ಆಫ್ ದ ಡೇ ಆ ಪ್ರಾಡಕ್ಟ್ ಆಗಬೇಕು ಅಂದರೆ ಅದನ್ನೆಲ್ಲ ಮಾಡೋದೇ ಕಾರಿಗರಿನೇ ಇರುತ್ತೆ. ಅದು ಇಲ್ಲಿಯವರು ಕೊಟ್ಟರೆ ಅವ್ರಿಗೆ ಬರಲ್ಲ. ನೀವು ಹೇಳ್ಕೊಟ್ರು ಅವರು 2 ದಿವಸ ಮಾಡ್ತಾರೆ, 3 ದಿವಸಕ್ಕೆ ಅದು ಮತ್ತೆ ಅಲ್ಲಿಗೆ ಬರುತ್ತೆ. ಪ್ಲಸ್ ಮೇನಾಗಿ ನಿಮಗೆ ಗೊತ್ತಿರಬೇಕು, ನಾನು ಓನರ್ ಆಗಿ ಐ ಆಮ್ ವೆರಿ ಗುಡ್ ಫುಡ್. ಪ್ರತಿಯೊಂದು ಡಿಶನ್ನು ನಾನು ಮಾಡ್ತೀನಿ. ಯಾವಾಗ ಒಬ್ಬ ಕೈ ಕೊಟ್ಟು ಓಡೋದ್ರು ಆ ಜಾಗದಲ್ಲಿ ನಿಂತ್ಕೊಂಡು ಮಾಡೋ ಕೆಪಾಸಿಟಿ ನನಗಿದೆ. ಅಲ್ಲಿ ಅದಕ್ಕೆ ಏನೇನು ಹೋಗುತ್ತೆ, ಎಷ್ಟು ಪ್ರಪೋರ್ಷನ್ ಹೋಗುತ್ತೆ, ಏನೇನು ಮಾಡಬೇಕು, ಏನೇನು ಇರಬೇಕು ಅಲ್ಲಿ, ಅದೆಲ್ಲ ನನಗೆ ಗೊತ್ತಿದೆ. ಇಲ್ಲಾಂದರೆ ಇವರೆಲ್ಲ ಗೂಗಲ್ ಥರ ಹಾಕ್ಸ್ಬಿಡ್ತಾರೆ. ಅಯ್ಯೋ, ಹೋಟೆಲ್ ಏನಲ್ಲ ಅಂತ ಹೇಳ್ತೀನಿ ಸತ್ಯವಾಗ್ಲು, ಇಬ್ಬರಿಗೆ ಗುರಿ ಹಾಕ್ಸ್ಬಿಡ್ತಾರೆ. ಏನು ಗಣೇಶ ಗೊತ್ತಾಗಿದ್ದೆ ಆಗುತ್ತೆ ಬಿಟ್ಟೈನ್. ನಿಮ್ಮ ಕೆಲಸ ಗೊತ್ತಿದ್ರೆ ಇದ್ರೆ ಏನಪ್ಪ ಈಗ ನೋಡಿ ಕಾಫಿ ಹಿಂಗೆ ಆಯ್ತಾ, ಇದ್ರಲ್ಲಿ ಏನೋ ಕಮ್ಮಿ ಇದೆ, ಚೇಂಜ್ ಮಾಡ್ಬೋದು. ಸಾಂಬಾರ್ ಜಾಸ್ತಿ ಸ್ವೀಟ್ ಆಯ್ತು, ಚೇಂಜ್ ಮಾಡು. ಚಟ್ನಿ ತಡ್ಕ ಸರಿಯಾಗಿ ಉಳಿದಿಲ್ಲ, ಚೇಂಜ್ ಮಾಡು. ದೋಸೆ ಕರೆಕ್ಟಾಗಿ ಎದ್ದೋಳ್ತಾ ಇಲ್ಲ, ಚೇಂಜ್ ಮಾಡು. ಇಡ್ಲಿ ಸಾಫ್ ಬರ್ತಲ್ಲ, ಚೇಂಜ್ ಮಾಡು.
ಇಲ್ಲಾಂದ್ರೆ ಅವ್ರು ಏನಿದೆ ಅವ್ರ ಪಡೆಯೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಟೇಬಲ್ ಹೋಗ್ತಾ ಇರ್ತಾರೆ. ಕೆಲವು ಈಗಿರೋ ಕಸ್ಟಮರ್ಗಳಲ್ಲೂ ಅಷ್ಟೇ, ಕೆಲವೊಬ್ಬರು ಬಂದು ಫೀಡ್ಬ್ಯಾಕ್ ಕೊಡ್ತಾರೆ, ಕೆಲವೊಬ್ಬರು ಫೀಡ್ಬ್ಯಾಕ್ ಕೊಡಲ್ಲ. ಆ್ಯಸ್ ಐ ಹವ್ ಸೀನ್ ಆಲ್ಮೋಸ್ಟ್ 60% ಆಫ್ ದೆಮ್ ದೇ ಡೋಂಟ್ ಗಿವ್ ಫೀಡ್ಬ್ಯಾಕ್, ದೇ ಜಸ್ಟ್ ಕಮ್ ಈಟ್, ದೇ ಡೋಂಟ್ ಲೈಕ್ ಇಟ್, ದೇ ಲೀವ್ ಇಟ್, ದೇ ಜಸ್ಟ್ ಗೋ, ದೇ ವಾಂಟ್ ಕಮ್ ಬ್ಯಾಕ್, ದೇ ವಾಂಟ್ ಕಮ್ ಬ್ಯಾಕ್ ಆ್ಯಂಡ್ ದೇ ಲೀವ್ ಅ ರಿವ್ಯೂ ಆಲ್ಸೋ ಆನ್ ಗೂಗಲ್. ದಟ್ ದಟ್ ವಿಲ್ ಎಫೆಕ್ಟ್ ಮೈ ಬಿಸ್ನೆಸ್ ಅಗೇನ್. ಸೊ ನಮ್ಮ ಕಸ್ಟಮರ್ ಲೂಸ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ, ಎಷ್ಟೋ ನಾವು ಒಂದು ಕೀಪ್ ಇಟ್ ಅಥೆಂಟಿಕ್. ಅದೇನು ಐಟಮ್ ಹೋಗ್ಬೇಕಾ ಹೋಗಲೇಬೇಕು, ಐಟಮ್ ಇಲ್ವ ಪರವಾಗಿಲ್ಲ ಕ್ಯಾನ್ಸಲ್ ಮಾಡಿ, ಅದ್ರ ಬದಲು ಇನ್ನೊಂದೇನೇ ಹಾಕ್ಬಿಟ್ಟು ಕಳಿಸ್ಬೇಕು. ಅದೇನಿದೆ ಅದೇ ಆಗ್ತದೆ, ಇಲ್ಲಾಂದ್ರೆ ಹಾಳಾಗುತ್ತೆ. ಗಾಡ್ಸ್ ಗ್ರೇ, ಒಂದು ವರ್ಷನೂ ಆಗಿಲ್ಲ ನಾನು ಬಂದು ಮನ್ನಾನೇ ಆಗಲಿ ಈ ಮಂಡಿನ ಸ್ಟಾರ್ಟ್ ಮಾಡಿ. ಇಲ್ಲ ತುಂಬ ಹಳೆ ಪ್ಲೇಯರ್ ಕಲಾಡಿ, ಹಳೆ ಕಿಲಾಡಿಗಳು ತುಂಬ ಇದ್ದಾರೆ, ಅವರೆಲ್ಲ ವೆಜ್ಜು ನಾನ್ ವೆಜ್ಜು ಎಲ್ಲ ಮಿಕ್ಸ್ ಇದ್ದಾರೆ ಎಲ್ಲರೂ. ಬಟ್ ಇನ್ನೂ ಒಂದು ವರ್ಷನೂ ಆಗಿಲ್ಲ, ವಿ ಆರ್ ಆನ್ ದ ನಂಬರ್ ಒನ್ ಪೊಸಿಷನ್. ಮಂಡಿ ಒಂದೇ ಅಲ್ಲ, ಸುಂದರನಗರ ಅಂತ ಒಂದು ಪ್ಲೇಸ್ ಇದೆ ಈ ಥರ ಇದೆ, ಅಲ್ಲಿಂದ ಪಂಡೋ ಅಂತ ಒಂದು ಜಾಗ ಇದೆ ಆಸ್ಪಾಸ್ ಎಲ್ಲೆಲ್ಲಿದೆ. ಪ್ರಾಬ್ಲಿ ಯು ಕ್ಯಾನ್ ಕೀಪ್ ಲೈಕ್ 25 kilometers ರೇಡಿಯಸ್ ಇರೋರೆಲ್ಲರೂ ಬರ್ತಾರೆ, ಬಿಕಾಸ್ ಯು ಆರ್ ಗೆಟಿಂಗ್ ಗುಡ್ ಅಥೆಂಟಿಕ್ ಫುಡ್ ವಿತ್ ದಿಸ್ ಆಂಬಿಯನ್ಸ್ ಆ್ಯಂಡ್ ವಿತ್ ಗುಡ್ ಪ್ರೈಸ್. ಇಲ್ಲಾಂದರೆ ಇಲ್ಲಿ ರೇಟ್ಗಳು ಇದು ಪ್ಲಸ್ ನೀವು ರೇಟ್ ಕೊಟ್ಟರು ಅಟ್ಲೀಸ್ಟ್ ಹೋಗಿ ಜನಗಳು ಇವಾಗ ಇನ್ನೊಂದು ರೇಟ್ ನೋಡಲ್ಲ, ಊಟ ಚೆನ್ನಾಗಿತ್ತು ಸಂತೃಪ್ತಿ ಆಯಿತಾ ಅವು ನೋಡಲ್ಲ ಅವರು. ನೀವು ತಿನ್ಬಿಟ್ಟು ಇವತ್ತು ಇದೇನು ಯಾರು ದುಡ್ಡು ಕೊಟ್ಟನು ಅಂತ ಅದು ಅವನು ಬೈಕೊಂಡು ಊಟಕ್ಕೂ ಶಾಪ ಹಾಕಿ.